ನಮಸ್ಕಾರ, ನಾನು ಲೀಲಾ ಮಣ್ಣಾಲ, ಕನ್ನಡ ಲೇಖಕಿ. ಗಿಳಿಯಾಳ ಈಶ್ವರ ಭಟ್ ಪಾರ್ವತಿ ಅಮ್ಮ ನನ್ನ ತಂದೆ ತಾಯಿ. ನಾನು ಬರೆದ ಮೊದಲ ಕತೆ 1969 ಇಸವಿಯಲ್ಲಿ ಅಂದಿನ ನವಭಾರತ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅಂದಿನಿಂದ ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ನೂರಾರು ಕತೆಗಳು, ಲೇಖನ, ಕಾದಂಬರಿ ಪ್ರಕಟವಾಗಿದೆ. ಹಾಗೆಯೇ ನಾನು ಬರೆದ ಕೃತಿಗಳು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟವಾಗಿವೆ. ಸುಮಾರು 32 ಕೃತಿಗಳಿವೆ. ಇದರಲ್ಲಿ ಕಥಾ ಸಂಕಲನಗಳಿವೆ, ಕಾದಂಬರಿಗಳಿವೆ, ಮಕ್ಕಳ ಸಾಹಿತ್ಯ ಇದೆ, ಅಲ್ಲದೆ ಸಾಹಿತ್ಯದ ವಿವಿಧ ಪ್ರಕಾರಗಳು ಇವೆ. ಇದು ಇತ್ತೀಚೆಗೆ ಪ್ರಕಟವಾದ ಐತಿಹಾಸಿಕ ಕಾದಂಬರಿ ರಾಜ್ಯ ರಾಜ್ಯಶ್ರೀ ಹರ್ಷವರ್ಧನ. ಅದೇ ರೀತಿ ಕೆಂಪು ಚಿನ್ನ ನಿಮ್ನ ನಿನಾದ, ಇದು ಪ್ರಶಸ್ತಿ ವಿಜೇತ ಕಾದಂಬರಿಗಳು. ಅಲ್ಲದೆ ಆಹಾರ ತಯಾರಿಕೆಯ ಬಗ್ಗೆ ಕೂಡ ಕೃತಿಗಳು ಇವೆ. ನಾನು 30 ವರ್ಷಗಳ ಕಾಲ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೆ. ಮನಸ್ಸು ಮಾಗುವ ಹಾದಿ ನನ್ನ ಶಿಕ್ಷಕ ವೃತ್ತಿ ಬದುಕಿನ ಅನುಭವಗಳು. ಅದೇ ರೀತಿಯಾಗಿ ಹೊನ್ನುಡಿ ಕನ್ನಡ ಮಕ್ಕಳಿಗೆ ಕನ್ನಡ ಕಲಿಕೆಗಾಗಿ ಇರುವಂತಹ ಪುಸ್ತಕಗಳು. ಹಾಗೆಯೇ ಮಕ್ಕಳ ಕೃತಿಗಳು ಎಲ್ಲವೂ ಸಚಿತ್ರವಾಗಿವೆ. ಇಲ್ಲಿ ಪುಣ್ಯಕೋಟಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಇವೆ. ಇದೀಗ ನಾನು ಹನಿ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಹನಿ ಕಥೆಗಳು ಎಂದರೆ 4-6 ನಿಮಿಷಗಳಲ್ಲಿ ಸ್ವಾರಸ್ಯಕರವಾಗಿ ನಿಮ್ಮ ಮನ ತಟ್ಟುವಂಥ ಕಥೆಗಳು. ಬದುಕಿನ ವಿವಿಧ ಆಯಾಮಗಳು ರಮ್ಯ ಕಥಾನಕಗಳಾಗಿ ನಿಮ್ಮೊಂದಿಗೆ ಹೆಜ್ಜೆ ಹಾಕಲಿವೆ. ನಿಮ್ಮ ಅನಿಸಿಕೆಗಳಿಗೆ ಸಂಪೂರ್ಣ ಸ್ವಾಗತ. ವಂದನೆಗಳು.